ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವರಲಕ್ಷ್ಮಿ ರಂಗಾಮಯ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಅವರ ಆಡಳಿತದಲ್ಲಾದ ಅಭಿವೃದ್ಧಿ ಹಾಗೂ ಮುಂದಿನ ಯಾವ ಯಾವ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತ ಅವರನ್ನೇ ಕೇಳ್ತಿದ್ದೆ. ಸರ್, ಮೊದಲಿಗೆ ಸ್ವಾಗತ. ಸರ್, ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ. ನಾನು ಶ್ರೀಮತಿ ವರಲಕ್ಷ್ಮಿ ಅವರ ಪತಿ ರಂಗದಾಮಯ್ಯ ಅಂತ. ನಾವು ಭಕ್ತರಹಳ್ಳಿ ತಾಲೂಕು ಪಂಚಾಯತಿನಲ್ಲಿ ಸುಮಾರು 22 ತಿಂಗಳಾಯಿತು ಚುನಾವಣೆಯಲ್ಲಿ ಚುನಾಯಿತರಾಗಿ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಶಾಸಕರ ಸಹಯೋಗದಲ್ಲಿ ಶಾಸಕರು ಹೆಚ್ಚಿನ ರೀತಿಯಾದಂಥ ಒತ್ತು ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ಸುಮಾರು 4.25 ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆಲ್ರೆಡಿ ಆ ಕೆಲಸಗಳು ಚಾಲ್ತಿಯಲ್ಲಿದ್ದಾವೆ. ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ಮತ್ತೆ ಜನಸಾಮಾನ್ಯರಲ್ಲಿ. ಕ್ಷೇತ್ರದಲ್ಲಿ ಇರತಕ್ಕಂತ BPL ಸಮಸ್ಯೆ ಇರ್ಬೋದು, ಭಾಗ್ಯವತಿ ಸಮಸ್ಯೆ ಇರ್ಬೋದು, ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಯಾವುದೇ ಆದ ಸಮಸ್ಯೆನ ಹೆಚ್ಚಿನ ರೀತಿಯಾಗಿ ಸ್ಪಂದಿಸ್ತಾ ಇದ್ದೀವಿ. ನಮಗೆ ಜನನು ಸಹ ಒಳ್ಳೆ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಏನು ಒಂದು ತೊಂದರೆ ಅಂದರೆ ನಮ್ಮ ಆಡಳಿತದಲ್ಲಿ ಬೇರೆಯವ್ರನ್ನ ಅಡೆತಡೆಗಳು ಸ್ವಲ್ಪ ಜಾಸ್ತಿ ಇದೆ. ಅದು ಒಂದು ಸರಿಯಾದರೆ ಸಂಬಂಧಪಟ್ಟಿಲ್ಲದವರು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗಿ ಅಧಿಕಾರಿಗಳನ್ನ ಬೇರೆ ಕಡೆ ಇದು ಮಾಡೋದು ಸ್ವಲ್ಪ ತೊಂದರೆ ಕೊಡ್ತಾ ಇರೋದು ಬಿಟ್ಟರೆ ಜನಗಳಿಂದ ಉತ್ತಮ ಸಹಕಾರ ಇದೆ. ಮತ್ತು ನಮ್ಮ ಮನೆ ಶಾಸಕರಿಂದಲೂ ಸಹ ಉತ್ತಮವಾದ ಸಹಕಾರ ಇದೆ. ನಮ್ಮ ಒಂದು ತಾಲೂಕು ಪಂಚಾಯತಿ ಕಮಿಟಿನಲ್ಲೂ ಸಹ ಉತ್ತಮವಾದ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಪಕ್ಷದ ಮನೆ ಮನೆಗೆ ಕುಮಾರಣ್ಣ ಏನು ಕಾರ್ಯಕ್ರಮ ನಡೀತಾ ಇದೆ ಅದು ಮನೆ ಮನಸ್ಸಿಗೆ ಕಾರ್ಯಕ್ರಮ ಅನ್ನೋಂತ ನಾನು ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿಯವರು 20 ತಿಂಗಳಲ್ಲಿ ಮಾಡಿದಂಥ ಒಳ್ಳೆ ಕೆಲಸ ಏನಿದೆ ಅದನ್ನು ಜನಗಳು ಮನೆ ಬಾಗಿಲಿಗೆ ತೊಗೊಂಡೋಗಿ ಅವ್ರ ಮನ ಮುಟ್ಟೋ ಥರ ತಿಳಿಸುವಂಥ ಒಂದು ಕಾರ್ಯಕ್ರಮ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ತಲುಪಬೇಕು ಈ ಸಂದರ್ಭದಲ್ಲಿ ಅಂತ ನನ್ನ ಅನಿಸಿಕೆ. ಜನಸಾಮಾನ್ಯರಿಗೆ ಇರ್ತಕ್ಕಂಥದ್ದು ಮುಖ್ಯವಾಗಿ ರಸ್ತೆ, ಕುಡಿಯುವ ನೀರು, ಬೀದಿ ದೀಪಗಳು, ಈ ಮೂರು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಜನಸಾಮಾನ್ಯರಿಗೆ ಹೆಚ್ಚಿನ ರೀತಿಯಾದಂಥ ಸಮಸ್ಯೆ ಬರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಸಹ ದಕ್ಷ ರೀತಿಯಲ್ಲಿ ಬಡವರ ಕಾರ್ಯಕ್ರಮಕ್ಕೆ ಸ್ಪಂದಿಸಬೇಕು. ತಾಲೂಕು ಆಯುಕ್ತರು ಆಗಲಿ ತಾಲೂಕು ಪಂಚಾಯತಿ ಆಗಲಿ ಬಂದು ಅಲಿಬಾರ್ದು ಒಬ್ಬರು ಜನಸಾಮಾನ್ಯರು. ಅದಕ್ಕೆ ಕಾರಣಕರ್ತರಾದಂಥ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಒಬ್ಬ ಒಂದ್ಸರಿ ಅಧಿಕಾರಿ ಬಂದರೆ ಅವ್ರು ಮತ್ತೆ ಅಧಿಕಾರಿ ದೊಡ್ಡಿಕಂಬಂದ್ರೆ ಇನ್ನೊಬ್ಬ ಬಡವರು ಅನ್ನು ಹೇಳಿ ಬರಬಾರ್ದು. ಆ ರೀತಿಯಾದಂಥ ಉತ್ತರ ಕೊಟ್ಟರೆ ರಾಜಕಾರಣಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಅಧಿಕಾರಿ ವರ್ಗ ಆಗಲಿ ಉತ್ತಮವಾದಂಥ ಸ್ಪಂದನೆ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ. ನಮಗೆ ಚುನಾವಣೆಗೆ ಮುಖ್ಯವಾಗಿ ಮೊದಲನೇದು ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು. ಶಾಸಕರು ಏನು ಜನಸಾಮಾನ್ಯ ಸ್ಪಂದಿಸಿದ ಅದು ಮುಖ್ಯ. ಜೊತೆಗೆ ಇಂದ 20 ತಿಂಗಳು ಕುಮಾರಸ್ವಾಮಿ ಅವರು ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಆಡಳಿತ ಕೊಟ್ಟಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಏನು ಒಳ್ಳೇದು ಮಾಡಿದ್ದಾರೆ ಆ ಒಂದು ಆಧಾರದ ಮೇಲೆ ನಾವು ಚುನಾವಣೆ ಹೋಗ್ತೀವಿ. ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಅಲೆಯ ಕ್ಷೇತ್ರದಲ್ಲಿದೆ, ಅದರಿಂದ ಒಳ್ಳೇದಾಗತ್ತೆ ಅಂತ ಒಂದು ಭಾವನೆ ನಮ್ಮಲ್ಲಿದೆ. ಜನಸಾಮಾನ್ಯರಿಗೂ ಅರ್ಥ ಆಗಿದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನ ಅಧಿಕಾರ ನೋಡಿದ್ದಾರೆ, ಸಿದ್ದರಾಮಯ್ಯನವರ ಅಧಿಕಾರ ನೋಡಿದ್ದಾರೆ, ನಮ್ಮ ಅಧಿಕಾರನೂ ಸುಮ್ಮನೆ ಒಂದು ಟೇಸ್ಟ್ ಅಷ್ಟೇ. 20 ತಿಂಗಳು ಪರಿಪೂರ್ಣವಾದಂಥ ಅಧಿಕಾರ ಕುಮಾರಸ್ವಾಮಿ ಕೊಟ್ಟಿದೆ ಆದರೆ ಈ ರಾಜ್ಯ ಮತ್ತೆ ಒಂದು 25 ವರ್ಷ ಮುಂದೆ ಮುಂದೆ 25 ವರ್ಷ ಆಗೋದು ಬೇರೆ ಕೇವಲ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಅನಿಸಿಕೆ. ಮುಖ್ಯವಾಗಿ ರೈತರ ಸಮಸ್ಯೆನ 100 ರಷ್ಟು ಬಗೆಹರಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಆ ನಿಟ್ಟಿನಲ್ಲಿ ಬಡವರು, ರೈತರು ಮತ್ತು ಹಿಂದುಳಿದ ವರ್ಗದವರು ಸಹ ಸೇರಿ, ಮುಸಲ್ಮಾನ್ ಬಂಧುಗಳಿರ್ಬೋದು, ಹಿಂದುಳಿದವರು ಇರ್ಬೋದು, ಎಲ್ಲರೂ ಸೇರಿ ಕುಮಾರಸ್ವಾಮಿಗೆ ಸಹಕಾರ ಕೊಟ್ಟಿದ್ದೇ ಆದರೆ ನಮ್ಮ ರಾಜ್ಯಕ್ಕೆ ಇರತಕ್ಕಂಥ ಸಮಸ್ಯೆ ಮುಕ್ಕಾಲು ಭಾಗ ಬಗೆಹರಿಯುತ್ತೆ ಅನ್ನೋ ಒಂದು ನನ್ನ ಅಭಿಪ್ರಾಯ. ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಇದು ರಾಜಕಾರಣ ಹೆಂಗಿರುತ್ತೆ ಅಂದರೆ ಅವರು ಏನು ನಾವೇನು ಕೊಡ್ತೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರು ಉತ್ತರ ಕೊಡ್ತಾರೆ. ನಾನು ಒಂದು ಕಾಲ್ ಅಟೆಂಡ್ ಮಾಡಿ ಅವ್ರ ಸಮಸ್ಯೆ ಬಗೆಹರಿಸಿದ್ರೆ 10 ಕಾಲ್ ಬರುತ್ತೆ. ಆ ಒತ್ತನ್ನು ನಾನು ಬಗೆಹರಿಸಿದ್ರೆ 100 ಕಾಲ್ ಬರುತ್ತೆ. ಆ 100 ಬಗೆಹರಿಸುವಂಥ ಶಕ್ತಿ ಸರ್ಕಾರ, ಚುನಾಯಿತ ಮೇಲ್ಮಟ್ಟದ ಅಧಿಕಾರಿಗಳು, ಚುನಾಯಿತ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕೊಟ್ಟರೆ 1000 ಸಮಸ್ಯೆ ಬಂದರೂ ಬಗೆಹರಿಸಲಿಕ್ಕೆ ಆಗುತ್ತೆ, ಸಾಧ್ಯ ಆಗುತ್ತೆ. ಜನರಿಗೆ ಏನೇನಂದ್ರೆ ಸರ್ಕಾರ ಕೊಟ್ಟ ಒಂದು ಸವಲತ್ತನ್ನ ಒಳ್ಳೆ ರೀತಿ ಉಪಯೋಗಿಸ್ಬೇಡಿ. ಅರ್ಹರಿರೋರು ಬಂದು ಸರ್ಕಾರ ಸವಲತ್ತನ್ನ ಕೇಳಿ, ನಾನು ಚೆನ್ನಾಗಿದ್ದೀನಿ ನನಗೂ ಒಂದು ಬೇಕು ಅಂತ ಕೇಳೋದು ತಪ್ಪು. ಅದ್ರ ಬಂದಾಗ ಒಬ್ಬ ಬಡವ್ರನ್ನ ಹುಡುಕಿ ಇವ್ರಿಗೊಂದು ಸಹಕಾರ ಕೊಡಿ ಅಂತ ಕೇಳಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ ಅಂತ ನನ್ನ ಒಂದು ಅನಿಸಿಕೆ. ಸರ್, ಮತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಶುದ್ಧ ನೀರಿನ ಕುಡಿಯೋ ಘಟಕಗಳ ಸ್ಥಾಪನೆ ಮಾಡಿದ್ದೀರ ಸರ್? ಈ ಸದ್ಯಕ್ಕೆ 4 ಶಾಸಕರು ಮಾಡಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ.
ಸುಮಾರು ಒಂದು 500 ಫುಟ್ ಜನಸಂಖ್ಯೆ ಇರತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಮುಂದಿನ ದಿವಸಗಳಲ್ಲಿ ಸರ್ಕಾರದಿಂದ ಹೆಚ್ಚಿನ ರೀತಿಯ ಅನುದಾನ ತಗೊಂಡು ಅದನ್ನು ಮಾಡಬೇಕು ಅಂತ ಅನಿಸಿಕೆ. ಮತ್ತೀಗ ಎಲೆಕ್ಷನ್ ಕೂಡ ಬರ್ತಾ ಇದೆ, ಅದಕ್ಕೆ ಏನೆಲ್ಲ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಸರ್ ಇವಾಗಿಂದ? ಏನಿಲ್ಲ, ನಮ್ಮ ಎಮ್ ಎಲ್ ಎರ್ ಮಾಡಿರೋದು, ನಾವು ಮಾಡಿರೋದು, ಕುಮಾರಸ್ವಾಮಿ ಮಾಡಿರೋದು. ಇದೇ ನಮಗೆ ನಿಜವಾದ ಚುನಾವಣೆಗೆ ಮುಖ್ಯವಾದಂಥ ಒಂದು ಊರು ಬೋರು. ಆ ಊರು ಬೋರು ಇಟ್ಕೊಂಡು ನಾವು ಜನಗಳ ಹತ್ರ ಓಡ್ತೀವಿ. ನಾವು ಯಾಕೆ ಸ್ಪಂದಿಸಿದ್ದೀವಿ, ನಮ್ಮ ಶಾಸಕರು ಯಾವ ಥರ ಸ್ಪಂದಿಸಿದರೆ, ಕುಮಾರಸ್ವಾಮಿ ಅವರು ಏನು ಅಧಿಕಾರ ಮಾಡಿದ್ದಾರೆ, ಆ ಮೂರು ಆಧಾರದ ಮೇಲೆ ನಾವು ಜನಗಳ ಹತ್ರ ಚುನಾವಣೆಗೆ ಹೋಗುತ್ತೆ. ಮತ್ತು ನೀವೀಗ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಸಕರು ಉತ್ತಮವಾದ ರೀತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಲ್ಲಿ ಸುಮಾರು 4-5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಇಲ್ಲ, ಆ ರೀತಿ ಸ್ಪಂದಿಸ್ತಾ ಇದ್ದಾರೆ. ಮುಂದಿನ ಶಾಸಕರು ಅವರೇ? ಹಾಂ, ಈಗ ಮುಂದೆ ಚುನಾವಣೆಯಲ್ಲಿ ನಾವು ಈ ಆಧಾರದ ಮೇಲೆ ನಾವು ಮುಂದೆ ಜನಗಳ ಹತ್ರ ಹೋದಾಗ ನಮ್ಮ ಶಾಸಕರು ನೇರವಾಗಿ ಮಾತಾಡ್ತಾರೆ, ಕೊಡ್ತೀನಿ ಹೋಗಪ್ಪ ಅಂದರೆ ಕೊಡಲ್ಲ, ಆ ಥರ ಏನಿಲ್ಲ, ಕೊಡ್ತೀನಿ ಅಂದರೆ ಕೊಟ್ಬಿಡ್ತಾರೆ, ಇಲ್ಲ ಆಗಲ್ಲ ಅನ್ನೋದನ್ನ ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ. ಅದು ಜನಗಳಿಗೆ ಇಷ್ಟವಾದಂಥ ಒಂದು ವಿಚಾರ. ನಿಮ್ಮ ಪ್ರಕಾರ ಈಗ ಮುಂದಿನ ಒಂದು ಎಲೆಕ್ಷನ್ ಅಲ್ಲೂ ಕೂಡ ಇವರೇ ಮುಂದಿನ ಒಂದು ಶಾಸಕರು? ಯಾವುದೇ ಅನುಮಾನ ಇಲ್ಲ, ಗೆಲ್ತೀವಿ. ಮುಖ್ಯಮಂತ್ರಿ ಕುಮಾರಣ್ಣ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾಗರಾಜಣ್ಣ ಅವರೇ ಪ್ರಥಮವಾಗಿ ಮಂತ್ರಿಯಾಗಿ ಘೋಷಣೆ ಮಾಡಬೇಕು, ಕುಮಾರಸ್ವಾಮಿಯಿಂದ ಘೋಷಣೆ ಮಾಡಿಸ್ಕೊತಾರೆ ಅಂತ ನಮ್ಮ ಒಂದು ದೃಢವಾದ ಒಂದು ನಂಬಿಕೆ. ಧನ್ಯವಾದಗಳು ಸರ್. ನಮಸ್ಕಾರ ಎಲ್ಲರಿಗೂ.